ಲೇಖನಿ ಸೋಮಶೇಖರ್, ಹಿರಿಯ ಪತ್ರಕರ್ತ ಮತ್ತು ರಾಜಕೀಯ ವಿಶ್ಲೇಷಕ ಚಿಕ್ಕಬಳ್ಳಾಪುರ. ಬಂಧುಗಳೇ, March 27 ಈ ನಾಡು ಕಂಡಂತಹ ತತ್ವಜ್ಞಾನಿ ಹಾಗೂ ಏನು ಒಂದು ಚರಿತ್ರಾರ್ಹವಾದಂತಹ ಒಂದು ಕಾಲಜ್ಞಾನವನ್ನು ಬಂದಂತಹ ಕೈವಾರದ ಶ್ರೀ 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 ಯತೀಂದ್ರ ಯೋಗಿ ನಾರಾಯಣರ ಚರಿತ್ರೆಯನ್ನು ಇವತ್ತು ತಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಇಚ್ಛಿಸ್ತೇನೆ. ಚಿಂತಾಮಣಿ ತಾಲೂಕು ಕೈವಾರ ತಾಲೂಕಿನ ಪಂಡಪ್ಪ ಹಾಗೂ ಮುದ್ದಮ್ಮನವರ ಸುಪುತ್ರರಾಗಿ ಚೈತ್ರ ಪೌರ್ಣಮಿಯಂದು ಈ ಭೂಮಿಗೆ ಜನಿಸಿದವರು ಶ್ರೀ ಶ್ರೀ ಯತೀಂದ್ರ ಯೋಗೀಂದ್ರರು. ಇವರು ಮೂಲತಃ ನಾರಾಯಣಪ್ಪ ಎಂಬ ಹೆಸರಿನವರಾದ ಇವರು ಏನು ಬಲಜ ಕುಲ ಜನಾಂಗದವರ ಮೂಲ ವ್ಯಾಪಾರಗಳಾದಂತಹ ಮುತ್ತೈದೆ ಸಾಮಗ್ರಿಗಳು ಅಂದ್ರೆ ಬಳೆ, ಹೂವ, ಅರಿಶಿನ, ಕುಂಕುಮ ಇವುಗಳನ್ನ ಮಾರಾಟ ಮಾಡುವುದು ಬಲಜ ಕುಲದವರ ಸಂಪ್ರದಾಯ. ಅದರಂತೆ ಇವರು ಬಲಜ ಕುಲದಲ್ಲಿ ಬಳೆ ಬಲ್ಜಿಗರಾಗಿ ತಮ್ಮ ಜೀವನವನ್ನ ಪ್ರಾರಂಭಿಸ್ತಾರೆ. ಸುಮಾರು 50 ವರ್ಷಗಳ ಕಾಲ ಇವರು ಸಾಮಾನ್ಯ ಒಬ್ಬ ನಾಗರಿಕನಾಗಿ ಬಳೆ ವ್ಯಾಪಾರಸ್ಥರಾಗಿ ಜೀವನವನ್ನು ನಡೆಸ್ತಾರೆ. ಆದರೆ ಇವರು ಬಳೆಗಳನ್ನು ಜನರಿಗೆಲ್ಲ ಉಚಿತವಾಗಿ ಕೊಟ್ಟು ಸಾಂಸಾರಿಕ ಜೀವನಕ್ಕೆ ಧಕ್ಕೆ ಆದಂತಹ ಸಂದರ್ಭದಲ್ಲಿ ಸಾಂಸಾರಿಕ ಜೀವನದಿಂದ ಜಿಗುಪ್ಸೆ ಹೊಂದಿ ಕೈವಾರದ ಅಲ್ಲಿ ಮೇಲ್ಗಡೆ ಒಂದು ನರಸಿಂಹಸ್ವಾಮಿ ಗುಹೆಯಲ್ಲಿ ತಪಸ್ಸನ್ನ ಮಾಡ್ತಾರೆ. ಹಾಗೂ ಇವರು ಅಮರನಾರಾಯಣ ಸ್ವಾಮಿಗಳ ಪರಮ ಭಕ್ತರೂ ಹೌದು. ತದನಂತರ ಇವರಿಗೆ ಒಂದು ಜ್ಞಾನೋದಯವಾಗಿ ಇವರ ತಪಸ್ಸಿನ ಪ್ರತಿಫಲವಾಗಿ ಇವರು ಅಂದಿನ ದಿನದಲ್ಲಿ ತತ್ವಜ್ಞಾನಿಯಾಗಿ ಕಾಲಜ್ಞಾನವನ್ನು ಸಹ ಬರೆದಿರ್ತಾರೆ. ಇವರು ಅನೇಕ ಸಾಮಾನ್ಯ ಜನಕ್ಕೆ ಸ್ಪಂದಿಸುವಂತಹ ರೀತಿಯಲ್ಲಿ ತತ್ವ ಪದಗಳನ್ನ ಆಡುವ ಮುಖಾಂತರ ತತ್ವ ಪದಗಳನ್ನ ಸಾಮಾನ್ಯ ಜನಕ್ಕೆ ಸ್ಪಂದಿಸುವಂತಹ ಮೂಲಕ ಅನೇಕ ಭಕ್ತಿ ಗೀತೆಗಳನ್ನು ಸಹ ರಚಿಸಿರ್ತಾರೆ. 80ರ ದಶಕದಲ್ಲಿ ಮನೋಜ್ ಬಣ್ಣಪ್ಪ ಅಂತ ಒಬ್ಬ ಅರ್ಕತಾ ದಾಸರಿದ್ರು. ಅವರು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಕೈವಾರ ತಾತಯ್ಯನವರ ಬಗ್ಗೆ ಈ ನಾಡಿನಾದ್ಯಂತ ಅರಿಕತೆಗಳನ್ನ ಮಾಡಿ ಸನ್ಮಾನ್ಯ ಕೈವಾರ ತಾತಯ್ಯನವರ ಹೆಸರನ್ನ ಕೀರ್ತಿ ಪತಾಕೆಯನ್ನ ಏರಿಸಿದವರು ಮಾಲೂರು ಸಣ್ಣಪ್ಪನವರು. ಅವರು ಅರಿಕತಾ ವಿದ್ವಾಂಸರು ಹಾಗೂ ಅನೇಕ ಸರಳವಾಗಿ ಎಲ್ಲರಿಗೂ ಅರ್ಥ ಆಗುವಂತೆ ಉದಾಹರಣೆಗೆ ನಿನ್ನು ನೂವೇ ತಿಳಿಯದ ನೀಲವುಣ್ಣಡು ದೇವುರ ವನ್ನ ವನ್ನ ಪೂಲುನ್ನಾಯ್ ಪೂಜು ಕೊನ್ನಲು ಲೇವುರ ವನ್ನ ವನ್ನ ಆವುಲುನ್ನಾಯ್ ಪಾಲು ಕೊನ್ನಲು ಲೇವುರ. ಈ ರೀತಿ ಅಂದ್ರೆ ವಿವಿಧವಾದಂತಹ ಹೂಗಳು ಇರ್ತವೆ, ಪೂಜೆಗೆ ಬಣ್ಣ ಇಲ್ಲ, ಹಸುಗಳು ಬಣ್ಣ ಇರ್ತೈತೆ, ಹಾಲು ಬಣ್ಣ ಇಲ್ಲ. ಈ ರೀತಿ ಸರಳವಾಗಿ ಸಾಮಾನ್ಯ ಜನಕ್ಕೆ ಸ್ಪಂದಿಸುವಂತಹ ರೀತಿಯಲ್ಲಿ ತತ್ವ ಬೋಧಗಳನ್ನು ಹಾಡಿ ಹಾಗೂ ಕಾಲಜ್ಞಾನವನ್ನು ಬರೆದಂತಹವರು ಶ್ರೀ ಶ್ರೀ ಯತೀಂದ್ರ ಯೋಗಿ ಅಮರನಾರಾಯಣರು. ಇವತ್ತು ಕರ್ನಾಟಕ ಸರ್ಕಾರ ಅವರ ಹೆಸರಿನಲ್ಲಿ ಅವರ ಜನ್ಮ ದಿನಾಚರಣೆಯನ್ನು ಸರ್ಕಾರದ ವತಿಯಿಂದ ಅಧಿಕೃತವಾಗಿ ಆಚರಣೆ ಮಾಡಲಾಗುತ್ತಿದೆ. ಇದೊಂದು ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಹೆಮ್ಮೆ ಪಡುವಂತಹ ಸಂಗತಿ. ಇವರ ಕೈವಾರವನ್ನ ಶ್ರೀ ದಿವಂಗತ MS ರಾಮಯ್ಯನವರು ಅನೇಕ ಅಭಿವೃದ್ಧಿಯನ್ನು ಗೊಳಿಸಿ ಆ ಕ್ಷೇತ್ರವನ್ನು ಒಂದು ಪುಣ್ಯ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ. ಅದು ಎಲ್ರಿಗೂ ಗೊತ್ತಿರತಕ್ಕಂತಹ ಸಂಗತಿ. ಇಂದು ಅಂದ್ರೆ ಭಾನುವಾರ 27ನೇ ತಾರೀಕು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇವತ್ತು ಕೈವಾರ ತಾತಯ್ಯನವರ ಒಂದು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 9 ಗಂಟೆಗೆ ಸರ್ಕಾರಿ ಆಸ್ಪತ್ರೆ ಪಕ್ಕದ ಶ್ರೀ ಶ್ರೀ ಅಮರನಾರಾಯಣ ಯೋಗಿ ಯತೀಂದ್ರರ ದೇವಾಲಯದಿಂದ ಪಲ್ಲಕ್ಕಿಗಳ ಮೆರವಣಿಗೆ ಹೊರಟು MG ರಸ್ತೆ BB ರಸ್ತೆ ಮುಖಾಂತರ ನಂದಿ ರಂಗಮಂದಿರದಲ್ಲಿ ಅದ್ದೂರಿ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ನಡೆಯಲಿದೆ. ಈ ಅಧ್ಯಕ್ಷತೆಯನ್ನ ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಸಚಿವರಾದಂತಹ
ಸನ್ಮಾನ್ಯ ಶ್ರೀ ಡಾಕ್ಟರ್ ಕೆ ಸುಧಾಕರ್ ಅವರು ವಹಿಸಲಿದ್ದಾರೆ. ಈ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯದ ಸಚಿವರಾದಂತಹ ಸನ್ಮಾನ್ಯ ಎಂ ಪಿ ಬಿ ನಾಗರಾಜ್ ಅವರು, ಸುನೀಲ್ ಕುಮಾರ್ ಅವರು ಹಾಗೂ ಕೇಂದ್ರ ಬೆಂಗಳೂರು ಕೇಂದ್ರದ ಲೋಕಸಭಾ ಸದಸ್ಯರಾದಂತಹ ಪಿ ಸಿ ಮೋಹನ್ ಅವರು, ಕೈವಾರದ ಧರ್ಮಾಧಿಕಾರಿಗಳಾದಂತಹ ಸನ್ಮಾನ್ಯ ಎಂ ಆರ್ ಜಯರಾಮ್ ಅವರು ಹಾಗೂ ಬಲ್ಜ ಕುಲ ಜನಾಂಗದ ಪ್ರಮುಖರಾದಂತಹ ಸನ್ಮಾನ್ಯ ನವೀನ್ ಕಿರಣ್ ಅವರು, ಡಾಕ್ಟರ್ ಜಿ ಮಂಜುನಾಥ್ ಅವರು ಹಾಗೂ ರಾಮಲಿಂಗಪ್ಪನವರು ಹಾಗೂ ಭದ್ರಾಚಲಂನವರು ಇವರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಏನು ತತ್ವಗಳ ಮೂಲಕ ಭಕ್ತಿಯನ್ನ ಸಂದೇಶವನ್ನ ಸಾರಿ ಕಲಿಯುಗಕ್ಕೆ ಕಾಲಜ್ಞಾನವನ್ನು ಕೊಟ್ಟಂತಹ ಶ್ರೀ 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 ಯತೀಂದ್ರರ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಹೆಚ್ಚಿನ ಭಗವತ್ ಭಕ್ತರು ಬಾಲಜಕುಲ ಜನಾಂಗದವರು ಸೇರ್ಕೊಳ್ಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಸೇರ್ಕೊಳ್ಳುವ ಮುಖಾಂತರ ಬಾಲಜಕುಲ ಶ್ರೇಷ್ಠ ಬಾಲಜಕುಲ ಸಂಚಾಲಕ ಶ್ರೀ 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 ಯತೀಂದ್ರರ ಜಯಂತಿಯನ್ನ ಅತಿ ಅದ್ಧೂರಿಯಿಂದ ಆಚರಣೆ ಮಾಡುವ ಮೂಲಕ ಅವರಿಗೆ ನಮ್ಮ ಒಂದು ನಮನಗಳನ್ನ ಸಲ್ಲಿಸಬೇಕು ಅಂತ ನಾನು ಈ ಮೂಲಕ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೇನೆ.